ವಿಧಾನ ಪರಿಷತ್ನಿಂದ ರಾಜ್ಯಸಭೆಗೆ ನಡೆದ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿದ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವುದನ್ನು ಖಂಡಿಸಿ ಘೋಷಣೆ ಕೂಗಿದ ದೇಶದ್ರೋಹಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ವಿರಾಜಪೇಟೆ ನಗರದ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ, ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ ನಾಸೀರ್ ಹುಸೇನ್ ಬೆಂಬಲಿಗರ ಮೇಲೆ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಬೇಕು. ರಾಜ್ಯದ ಗೃಹ ಸಚಿವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ ಮಾತಂದ ನುಡಿದಂತೆ ನಡೆಯಬೇಕು ಎಂದರು. ಆದರೆ ಪ್ರಕರಣವನ್ನು ತಿರುಚುವ ಕೆಲಸ ಆಗಬಾರದು. ಈ ಪ್ರಕರಣ ಮುಗಿಯುವ ತನಕ ನಾಸೀರ್ ಹುಸೇನ್ಗೆ ರಾಜ್ಯಸಭಾ ಸದಸ್ಯತ್ವ ಪ್ರಮಾಣ ಪತ್ರ ನೀಡಬಾರದೆಂದು ಬೋಪಯ್ಯ ಒತ್ತಾಯಿಸಿದರು. ಸೋಮವಾರಪೇಟೆಯ ಮಸೀದಿಯೊಂದರಲ್ಲಿ ಪಾಕಿಸ್ತಾನ ಫ್ಲಾಗ್ ಹಾರಿದೆ. ಇನ್ನು ಇಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಇವರೆಲ್ಲ ಪಾಕಿಸ್ತಾನದ ಫ್ಲಾಗ್ ಹಾರಿಸೋದು ಮಾತ್ರ ಅಲ್ಲ, ಪಾಕಿಸ್ತಾನ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಾಗಾಗಿ ಇದನ್ನ ಬೆಂಬಲಿಸೋರನ್ನು ಖಂಡಿಸಬೇಕು, ಮತ್ತು ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರ ಮೇಲೆ ಕಾನೂನು ಕ್ರಮ ಹಾಕಬೇಕು. ನಿನ್ನೆ ಯಾರು ಆ ವಿಧಾನಸೌಧದ ಒಳಗೆ ಘೋಷಣೆ ಕೂಗಿದ್ದಾರೆ ಮತ್ತು ಅವರನ್ನ ಬೆಂಬಲಿಸಿದ್ದಾರೆ ಅವರೆಲ್ಲರ ಮೇಲೆ ದೇಶದ್ರೋಹದ ಆಪಾದನೆ ಹೊರಿಸಿ ಮೊಕದ್ದಮೆ ದಾಖಲು ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೆ ಆ ನಾಸೀರ್ ಹುಸೇನ್ ಕೇಸು ಮೊಕದ್ದಮೆ ದಾಖಲಿಸಿ ಇತ್ಯರ್ಥವಾಗುವವರೆಗೆ ಆತನಿಗೆ ರಾಜ್ಯಸಭೆಯ ಪ್ರಮಾಣ ವಚನ ಕೊಡಬಾರದು, ಆತ ರಾಜ್ಯಸಭಾ ಸದಸ್ಯನಾಗಿರುವವರಿಗೆ ಅವಕಾಶ ಕೊಡಬಾರದು. ಇಂಥ ದ್ರೋಹಿ ಕೃತ್ಯ ಈಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳುವಂಥ ಮಾತನ್ನ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಮಾತಾಡ್ತಾರೆ. ಪಾಕಿಸ್ತಾನಕ್ಕೆ ಘೋಷಣೆ ಹಾಕದನ್ನ ಸಹಿಸ್ಕೊಂಡು ಕುತ್ಕೋಬೇಕಾ? ಇವ್ರನ್ನ ಬೆಂಬಲಿಸೋರನ್ನ ನಾವು ಚೂಟಿ ಹಾಕದೆ ಹೋದರೆ ನಮ್ಮ ಜಿಲ್ಲೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಒಂದು ಸೂಕ್ಷ್ಮ ಪ್ರದೇಶ. ಇಲ್ಲಿ ಪಾಕಿಸ್ತಾನ ದೇಶದ್ರೋಹಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಅದನ್ನು ಬೆಂಬಲಿಸಿರುವಂಥ ಪಕ್ಷವೇ ಇವತ್ತು ಆಡಳಿತಕ್ಕೆ ಬಂದಿದೆ. ಹಾಗಾಗಿ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಮಾರಕ ಆಗ್ತದೆ. ಪ್ರತಿಭಟನೆಯಲ್ಲಿ ವಿರಾಜಪೇಟೆ ನಗರ ಬಿಜೆಪಿ ಅಧ್ಯಕ್ಷ ಟಿಪಿ ಕೃಷ್ಣ, ವಿರಾಜಪೇಟೆ ಮಂಡಲದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕರ್ಮಯ್ಯ, ಮಂಡಲದ ಬಿಜೆಪಿ ಅಧ್ಯಕ್ಷ ಮಾಚಿಮಂಡ ಸುವಿನ್ ಗಣಪತಿ, ಪುರಸಭೆಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬಂದಿಸಿ